ಸ್ನೇಹಿತರೆ, ಚರಿತ್ರೆ ಪ್ಲಸ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಸಿಂಹವೊಂದು ರಣಗರ್ಜನೆ ಮಾಡುತ್ತಾ ಎದುರಾದ್ರೆ ನಿಮ್ಮ ಪರಿಸ್ಥಿತಿ ಹೇಗಾಗಬಹುದು? ಒಂದು ಕ್ಷಣ ಎದೆ ದಸಕ್ಕನೆ ನಿಂತು ಹೋಗಬಹುದು, ಎದೆ ಬಡಿತ ಹೆಚ್ಚಾಗಬಹುದು, ದೇಹದ ರೋಮ ರೋಮದಲ್ಲೂ ಭಯ ಆವರಿಸಬಹುದು, ದೇಹ ಬೆವತ್ತು ಹೋಗಬಹುದು. ಅದೆಷ್ಟೇ ಧೈರ್ಯವಂತರಾಗಿದ್ದರೂ ಕೂಡ ಸಿಂಹ ಎದುರು ಬಂದು ನಿಂತಾಗ ಖಂಡಿತವಾಗಿಯೂ ಒಂದು ಹೆಜ್ಜೆ ಹಿಂದೆ ಇಡುತ್ತಾರೆ. ಅದೇ ರೀತಿ ಕ್ರಿಕೆಟ್ ಮೈದಾನದಲ್ಲಿ ಸಿಂಹವೊಂದಿದೆ, ಅದು ಈಗ ತನ್ನ ಗರ್ಜನೆಯನ್ನ ಹೆಚ್ಚು ಮಾಡುತ್ತಿದೆ. ಇದೇ ಸಿಂಹವನ್ನ ನೋಡಿ ಕಾಂಗಾರುಗಳು ಭಯ ಬಿದ್ದು ಬಿಟ್ಟಿದ್ದಾರೆ. ಹೌದು, ವಿರಾಟ್ ಕೊಹ್ಲಿಯ ವಿರಾಟ ರೂಪ ನೋಡಿದ ಆಸ್ಟ್ರೇಲಿಯಾದ ಆಟಗಾರರು ಮ್ಯಾಚ್ ಶುರುವಾಗೋದಕ್ಕೆ ಮುನ್ನವೇ ಭಯ ಬಿದ್ದು ಬಿಟ್ಟಿದ್ದಾರೆ. ಕೊಹ್ಲಿ ಅನ್ನುವ ಸಿಂಹದ ಮರಿಯ ರಣಗರ್ಜನೆ ಆಸಿಸ್ ಆಟಗಾರರನ್ನ ಚಿಂತೆಗೆ ದೂಡಿಬಿಟ್ಟಿದೆ. ಆಸ್ಟ್ರೇಲಿಯಾಗೆ ಕೊಹ್ಲಿಯ ಭಯ ಯಾವ ರೇಂಜ್ಗೆ ಇದೆ ಅಂದ್ರೆ, ಇಲ್ಲಿವರೆಗೆ ಸೈಲೆಂಟ್ ಆಗಿ ಕುಳಿತಿದ್ದ ಆಸಿಸ್ನ ಮಾಜಿ ಆಟಗಾರರು ಒಬ್ಬೊಬ್ಬರಾಗಿಯೇ ಮುಂದೆ ಬಂದು ಕೊಹ್ಲಿಯನ್ನ ಹಾಗೌಟ್ ಮಾಡಬೇಕು, ಹೀಗೆ ಔಟ್ ಮಾಡಬೇಕು ಅಂತ ಸಲಹೆ ನೀಡುತ್ತಿದ್ದಾರೆ. ಹೌದು, ಪ್ರತಿಷ್ಠಿತ ಬಾರ್ಡರ್ ಗವಸ್ಕರ್ ಟ್ರೋಫಿಗೆ ದಿನಗಣನೆ ಆರಂಭವಾಗಿದೆ. ಮೈದಾನದಲ್ಲಿ ನಡೆಯುವ ಜಗಜಟ್ಟಿಗಳ ಕಾದಾಟ ನೋಡಲು ಇಡೀ ಕ್ರಿಕೆಟ್ ಜಗತ್ತು ಕಾತರದಿಂದ ಕಾದು ಕುಳಿತಿದೆ. ಕ್ರಿಕೆಟ್ನ ವೈಭವದ ಜಾತ್ರೆ ನೋಡೋದಕ್ಕೆ ಕ್ರಿಕೆಟ್ ಪ್ರಿಯರು ದಿನಗಳನ್ನ ಎಣಿಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತ ಆಸ್ಟ್ರೇಲಿಯಾ ನಡುವಿನ ಪಂದ್ಯ ಅಂದ್ರೆ ಅದರ ಕ್ರೇಜ್ ಇನ್ನೊಂದು ಲೆವೆಲ್ನಲ್ಲಿ ಇರುತ್ತೆ. ಅದರಲ್ಲೂ ಭಾರತ ಕಳೆದ ಬಾರಿ ಆಸ್ಟ್ರೇಲಿಯಾ ಮಣ್ಣಿನಲ್ಲೇ ಆಸ್ಟ್ರೇಲಿಯಾವನ್ನ ಬಗ್ಗು ಬಡಿದ ಮೇಲಂತೂ ಇಂಡೋ ಆಸಿಸ್ ಟೆಸ್ಟ್ ಕದನದ ರೋಚಕತೆ ಹೆಚ್ಚಾಗಿದೆ. ಕಳೆದ ಬಾರಿ ಮುಖಭಂಗ ಅನುಭವಿಸಿದ ಆಸ್ಟ್ರೇಲಿಯಾ ಈ ಬಾರಿ ಭಾರತದ ವಿರುದ್ಧ ರಣತಂತ್ರ ರೂಪಿಸಲು ಶುರು ಮಾಡಿದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕಿಂಗ್ ಕೊಹ್ಲಿಯನ್ನ ಆಸಿಸ್ ಟಾರ್ಗೆಟ್ ಮಾಡಿದೆ. ಇದಕ್ಕಾಗಿ ಮಾಜಿ ಆಟಗಾರರ ಸಲಹೆಯನ್ನ ಕೂಡ ಪಡೆದುಕೊಳ್ತಾ ಇದೆ. ಆಸ್ಟ್ರೇಲಿಯಾದ ದಿಗ್ಗಜ ಬೌಲರ್ ಗಿಲೆಸ್ಬಿ ಕೊಹ್ಲಿಯನ್ನ ಹೇಗೆ ಔಟ್ ಮಾಡೋದು ಅನ್ನುವ ಬಗ್ಗೆ ಬೌಲರ್ಗಳಿಗೆ ಪಾಠ ಮಾಡುತ್ತಿದ್ದಾರೆ. ಹೌದು, ಕೊಹ್ಲಿ ಕ್ರೀಸ್ಗೆ ಬಂದಾಗ ನಾಯಕ ಕಮಿನ್ಸ್ ಬೇರೆ ಯಾರಿಗೂ ಬೌಲ್ ಕೊಡದೆ ತಾವೇ ಚೆಂಡೆಸೆಯಬೇಕು, ಕೊಹ್ಲಿಯನ್ನ ಹೆಚ್ಚು ಕ್ರೀಸ್ನಲ್ಲಿ ನಿಲ್ಲೋದಕ್ಕೆ ಬಿಡಬಾರದು, ಕೊಹ್ಲಿಯನ್ನ ಆದಷ್ಟು ಬೇಗ ಔಟ್ ಮಾಡಿದಷ್ಟು ಒಳ್ಳೇದು ಅಂತ ಗಿಲೆಸ್ಬಿ ತನ್ನ ತಂಡಕ್ಕೆ ಸಲಹೆ ನೀಡಿದ್ದಾರೆ. ಕೊಹ್ಲಿ ನಿಂತು ಬಿಟ್ರೆ ಅಲ್ಲಿಗೆ ಆಸ್ಟ್ರೇಲಿಯಾದ ಕತೆ ಮುಗೀತು ಅಂತಾನೆ ಅರ್ಥ. ಇದೇ ಕಾರಣಕ್ಕೆ ಕೊಹ್ಲಿಯನ್ನ ಹೇಗೆ ಔಟ್ ಮಾಡಬೇಕು ಅನ್ನುವ ಬಗ್ಗೆ ಆಸಿಸ್ನ ಮಾಜಿ ಆಟಗಾರರು ಪ್ಲಾನ್ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ನಮಗೆ ಕೊಹ್ಲಿಯ ಭಯ ನಿದ್ದೆಯಲ್ಲೂ ಕಾಡುತ್ತಿದೆ ಅಂತ ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಸ್ಟೋಯ್ನಿಸ್ ಬಹಿರಂಗವಾಗಿಯೇ ಹೇಳಿಬಿಟ್ಟಿದ್ದಾರೆ. ಆಸ್ಟ್ರೇಲಿಯಾಗೆ ಕೊಹ್ಲಿ ಅಂದ್ರೆ ಇಷ್ಟೆಲ್ಲ ಭಯ ಪಡೋದಕ್ಕೆ ಕಾರಣ ಕೂಡ ಇದೆ. ಆಸ್ಟ್ರೇಲಿಯಾ ಸರಣಿ ಅಂದ ಕೂಡಲೇ ಕೊಹ್ಲಿ ಸಿಡಿದು ಬಿಡ್ತಾರೆ, ರಣಕೇಕೆಯನ್ನೇ ಹಾಕಿಬಿಡ್ತಾರೆ. ಆಸ್ಟ್ರೇಲಿಯಾ ವಿರುದ್ಧ ಕೊಹ್ಲಿಯ ರುದ್ರ ನರ್ತನ ಹೇಗಿದೆ ಅನ್ನೋದಕ್ಕೆ ಅಂಕಿ ಅಂಶಗಳೇ ಸಾಕ್ಷಿ. ಇಲ್ಲಿವರೆಗೆ ಆಸ್ಟ್ರೇಲಿಯಾ ವಿರುದ್ಧ ಒಟ್ಟು 20 ಟೆಸ್ಟ್ ಪಂದ್ಯಗಳನ್ನು ಆಡಿರುವ ಕೊಹ್ಲಿ ಬರೋಬ್ಬರಿ 48 ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ. ಈ 20 ಪಂದ್ಯಗಳಿಂದ 1600 ರನ್ ಗಳಿಸಿರುವ ಕೊಹ್ಲಿ ಅದರಲ್ಲಿ 6 ಸೆಂಚುರಿ ಸಿಡಿಸಿದ್ದಾರೆ. ಅಲ್ಲಿಗೆ ಕೊಹ್ಲಿ ಅಂದರೆ ಯಾಕೆ ಆಸ್ಟ್ರೇಲಿಯನ್ನರು ಭಯ ಬೀಳುತ್ತಿದ್ದಾರೆ ಅನ್ನೋದು ನಿಮಗೆ ಅರ್ಥವಾಗಿರಬಹುದು. ಆಸ್ಟ್ರೇಲಿಯಾ ವಿರುದ್ಧ ರನ್ ಗಳಿಸೋದು ಅಷ್ಟು ಸುಲಭ ಖಂಡಿತ ಅಲ್ಲ. ಅಂಥದ್ರಲ್ಲಿ ಕೊಹ್ಲಿ ಸಲೀಸಾಗಿ ಆಸ್ಟ್ರೇಲಿಯಾ ಬೌಲರ್ಗಳನ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ. ಮತ್ತೊಂದು ಕಡೆ ಕೊಹ್ಲಿಯ ರೆಡ್ ಹಾಟ್ ಫಾರ್ಮ್ ಕೂಡ ಆಸ್ಟ್ರೇಲಿಯಾದ ಚಿಂತೆಗೆ ಕಾರಣವಾಗಿದೆ. ಕೊಹ್ಲಿ ಶತಕಗಳ ಮೇಲೆ ಶತಕ ಸಿಡಿಸುತ್ತಿದ್ದಾರೆ. ಇದೇ ಫಾರ್ಮ್ ಕಂಟಿನ್ಯೂ ಆದರೆ ಖಂಡಿತವಾಗಿಯೂ ಭಾರತ ಮೇಲುಗೈ ಸಾಧಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಇದೇ ಕಾರಣಕ್ಕೆ ಕಿಂಗ್ ವಿರುದ್ಧ ದೊಡ್ಡ ಮಟ್ಟದ ಪ್ಲಾನಿಂಗ್ ನಡೆಯುತ್ತಿದೆ. ಏನೇ ಪ್ಲಾನ್ ಮಾಡಿದ್ರೂ ನಮ್ಮ ಕಿಂಗ್ ಮೈದಾನದಲ್ಲಿ ಅಬ್ಬರಿಸೋದ್ರಲ್ಲಿ ಅನುಮಾನ ಬೇಡ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.